ನೋಡಿ ಆ ಇವರಿಬ್ಬರನ್ನ ನೋಡಿ ಎಷ್ಟು ಚಂದ ಅಲ್ಲ. ನಾನು ಇದನ್ನು ಕುಡಿತಿದ್ದೇನೆ, ಯಾವಾಗಲೂ ಗೊಬ್ಬರ ತೆಗೆಯುವಾಗ ಸಕ್ಕರೆ ನೀರು ಹಾಕಿ. ಯಾಕಂದ್ರೆ ಇವತ್ತು ಗೊಬ್ಬರ ತೆಗಿಲಿಕ್ಕೆ ಉಂಟು. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲೇ ಇರೋ ಬೆಲ್ ಐಕನ್ ಒತ್ತಿ. ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಬೆಳಗ್ಗೆದು ಕೆಲಸ ಎಲ್ಲ ಆಗಿದೆ, ಇನ್ನು ದನಗಳನ್ನು ಬಿಡೋದು ಮತ್ತು ಬಜಾವ್ ಕಟ್ಟಿಟ್ಟಿದ್ದಾರೆ, ಅದನ್ನು ತೊಗೊಂಡು ಬರಬೇಕು. ಸೊ ಬಜಾವ್ ತೊಗೊಂಡು ಬಂದಮೇಲೆ ನಿಮಗೆ ಸಿಗ್ತೇನೆ. ಇವಾಗ ಬಜಾವನ್ನು ಬಳ್ಳಿಯಲ್ಲಿ ಕಟ್ಟಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಅಪ್ಪ ಒಂದು ದೊಡ್ಡ ಗೋಣಿ ಮಾಡಿದಾರಲ್ಲ ಅದರಲ್ಲೇ ತೊಗೊಂಡು ಬರಬೇಕು. ಸೊ ಗೋಣಿಯಲ್ಲಿ ತುಂಬಿಸಿಟ್ಟಿರ್ತಾರೆ, ಅದನ್ನು ತೊಗೊಂಡು ಬರಲಿಕ್ಕೆ ಸ್ವಲ್ಪ ಈಸಿ, ಕಟ್ಟಾದರೆ ಸ್ವಲ್ಪ ಭಾರ ಇರ್ತದೆ, ಇದು ಸ್ವಲ್ಪ ಹಗುರ. ಅಪ್ಪ ನೋಡಿ ಹಲಸಿನ ಹಣ್ಣು ಕೊಚ್ಚುತ್ತಿದ್ದಾರೆ ಬೆಳಿಗ್ಗೆ ದನಗಳಿಗೆ ಕೊಡಲಿಕ್ಕೆ. ನಮ್ಮ ಟಿಂಕಣ್ಣ ರೆಡಿ ಇದ್ದಾನೆ, ಕೂರಲ್ಲಿ ಕೂತಿದ್ದಾನೆ ನೋಡಿ. ತಪ್ಪಿ, ನನ್ನ ತಪ್ಪಿ ಮಲಗಿದಾಳೆ ಗುಂಡಮ್ಮ ಗೋಣಿ ಮೇಲೆ. ತಪ್ಪಿ ಇವಳು ಎಲ್ಲಿ ಬರುವುದಿಲ್ಲ, ಅಡುಗೆ ರೂಮಿಗೆ ಹಂಗೆ ಹೋಗಿ ಒಂದು ಸ್ವಲ್ಪ ಹಾಲು ಕುಡಿತಾಳೆ, ಮತ್ತು ಮೊಸರನ್ನ ತಿಂತಾಳೆ, ಬರ್ತಾಳೆ, ಇಲ್ಲಿ ಮಲಗ್ತಾಳೆ ಅಷ್ಟೇ. ಒಂದು ಕಟ್ಟ ಕಟ್ಟಿ ಆಯಿತು ನೋಡಿ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಅಪ್ಪ ಕಟ್ಟ ಕಟ್ಟಿರ್ತಾರೆ ಅಂತ, ನೋಡಿದರೆ ರಾಶಿ ಹಾಕಿಟ್ಟಿದ್ರು. ಸೊ ನಾನೇ ತುಂಬಿಸಿ ಕಟ್ಟ ಮಾಡಿದ್ದೆ, ಇನ್ನೂ ತೊಗೊಂಡೋಗ್ಬೇಕು. ಇನ್ನೊಂದು ಗೋಣಿ ಉಂಟು, ಅದು ತುಂಬಿಸಿ ಹಾಕಬೇಕಷ್ಟೇ. ಇದನ್ನು ಹೋಗಿ ಹಾಕಿ ಬರೋದು ನಾನು ಮನೆಗೀಗ ಹೋಗಿ.
ಒಂದೆಲ್ಲ ಗುಣಿ ಹೋಗಿ ಹಾಕಿ ಬಂದೆ. ಇವಾಗ ಅಪ್ಪ ನೋಡಿ ಎರಡನೇ ಗುಣಿ ತುಂಬಿಸ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಗೊಬ್ಬರ ತೆಗಿಲಿಕ್ಕೆ ಉಂಟು, ಸೊ ಸ್ವಲ್ಪ ಬಜವು ಜಾಸ್ತಿ ಬೇಕಾಗ್ತದೆ. ಹಾಗೆ ಒಂದು ಕಾಲು ಗುಣಿ ತುಂಬಿಸ್ತಾರೆ ಮತ್ತು ನಾನು ಹೆಲ್ಪ್ ಮಾಡೋದು. ಈ ಗೋಣಿ ಕೂಡ ತುಂಬಿಸಿ ಆಯಿತು. ಇನ್ನಿದನ್ನು ತಗೊಂಡು ಮನೆಗೆ ಹೋಗೋದು. ಅಪ್ಪ ನೋಡಿ ಗೋಣಿ ಕಟ್ತಾ ಇದ್ದಾರೆ. ತಾವರೆ ಹೂ ನೋಡಿ ಹೇಗಾಗಿದೆ ಅಂತ. ಇದು ಸಂಜೆಗಾಗುವಾಗ ಮುದ್ದುಡ್ತದೆ, ಬೆಳಿಗ್ಗೆ ಆಗುವಾಗ ಅರಳ್ತದೆ. ನನಗೆ ತುಂಬ ಖುಷಿ ಆಯಿತು. ಯಾಕಂತುಂಟ, ನಾನು ಅಂದ್ಕೊಂಡಿರಲಿಲ್ಲ ಇದು ಬೆಳೀತದೆ ಗಿಡ ಅಥವಾ ಇದರಲ್ಲಿ ಹೂವಾಗ್ತದೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಯಾಕಂದರೆ ಇದು ಜಸ್ಟ್ ಒಂದು ಕ್ಯಾನ್, ಅದನ್ನು ಕಟ್ ಮಾಡಿ ಸುಮ್ಮನೆ ಗೊಬ್ಬರ ಹುಡಿ ಮಣ್ಣು ಹುಡಿ ಸಗಣಿ ನೀರೆಲ್ಲ ಹಾಕಿ ಬೆಳೆಸಿದ್ದು. ಅಪ್ಪ ಇದಕ್ಕೆ ಈಗ ಡೈಲಿ ನೀರು ಹಾಕ್ತಾರೆ. ಅವರಿಗೆ ಖುಷಿಯಾಗಿದೆ ಮಾತ್ರ. ಅಂದರೆ ಅವರು ಅಪ್ಪ ಡೈಲಿ ನೀರು ಹಾಕ್ತಾರೆ ಇದಕ್ಕೆ. ನೀರು ಹೇಗೆ ಖಾಲಿ ಆಗ್ತಾರೆ ಡೈಲಿ ಅಂದರೆ, ಟಿಂಕಿ ಹಿಂದೆ ಬಟ್ಟೆ ತೊಳೆಯಲ್ಲಿ ನೀರು ಇಟ್ಟಿರ್ತೇನೆ, ಅಲ್ಲಿ ಕುಡಿಯೋದಿಲ್ಲ, ಅವನಿಗೆ ಈಸಿ ಆಗ್ತದೆ ಇಲ್ಲಿಂದ ಕುಡಿಲಿಕ್ಕೆ. ಅದಕ್ಕೆ ಇಲ್ಲಿಂದಲೇ ಕುಡಿದು ನೀರು ಖಾಲಿ ಮಾಡ್ತೇನೆ. ಅದಕ್ಕೆ ಅಪ್ಪ ಡೈಲಿ ನೀರು ಹಾಕ್ತಾರೆ ಇದಕ್ಕೆ. ಅವರು ಅಂದ್ಕೊಂಡಿರಲಿಲ್ಲ ಅಂತ ಇದರಲ್ಲಿ ಹೂವಾಗ್ತದೆ ಅಂತ. ಅಂದರೆ ಜಸ್ಟ್ ಕ್ಯಾನಲ್ಲಿ ನೆಟ್ಟದಲ್ವಾ, ಸೊ ಹಾಗಾಗಿ ಹೂ ಹದ್ದವರಿಗಂತೂ ತುಂಬ ಖುಷಿ. ಮಂಗು ಮತ್ತು ಕೇಚು ನಾನು ಇವತ್ತು ಇಲ್ಲಿ ಕಟ್ಟಿ ಹಾಕಿದ್ದೇವೆ. ಯಾಕಂದರೆ ಇವತ್ತು ಗೊಬ್ಬರ ತೆಗೆದಲ್ಲ. ಇದು ತೊಂಡೆಕಾಯಿ ಚಪ್ಪರದ ಕೆಳಗೆ ಹುಲ್ಲುಂಟು, ಅಲ್ಲಿ ಕಟ್ಟಿದ್ದೇವೆ. ತೋಟಕ್ಕೆ ಯಾಕೆ ಬಿಡುವುದಿಲ್ಲ ಅಂತ ಹೇಳಿದರೆ, ಅಡಿಕೆ ಗಿಡವನ್ನು ಅವುಗಳು ತಿಂತವೆ ಮತ್ತು ತಿನ್ನೋದಕ್ಕಿಂತ ಜಾಸ್ತಿ ಸುತ್ತ ಹಾಕಿ ಹಾಕಿ ಮುರಿದು ಹಾಕ್ತವೆ. ಅದಕ್ಕೋಸ್ಕರ ಇಲ್ಲಿ ಕಟ್ಟಿದ್ದೇವೆ ನಾವು. ನಾನು ರೆಡಿಯಾಗಿದ್ದೇನೆ ಇವತ್ತು ಗೊಬ್ಬರ ತೆಗಿಲಿಕ್ಕೆ. ಗೊಬ್ಬರ ಏನು ಜಾಸ್ತಿ ದೂರ ತಗೊಂಡು ಹೋಗ್ಲಿಕ್ಕಿಲ್ಲ, ಗೊಬ್ಬರದ ಗುಂಡಿಗೆ ಹಟ್ಟಿಯಿಂದ ಶಿಫ್ಟ್ ಮಾಡೋದು ಅಷ್ಟೇ. ಮಧ್ಯಾಹ್ನ ತನಕ ಇವತ್ತು ತೆಗಿಲಿಕ್ಕುಂಟು. ಸೊ ಗೊಬ್ಬರ ತೆಗೆಯುವವರು ಇವತ್ತು ನನ್ನ ಅಪ್ಪ ನೋಡಿ, ಅವರ ಆಯುಧ ಸಮೇತ ರೆಡಿಯಾಗಿದ್ದಾರೆ. ಗೊಬ್ಬರ ಇದಕ್ಕೆ ತುಂಬಿಸಿ ಆಗಿದೆ ಒಂದು ಬಟ್ಟಿಗೆ. ಅನ್ಕೊಳ್ಬೇಡಿ, ಇದು ಗೊಬ್ಬರ ಆಯ್ತಾ. ಈಗ ಡ್ರಿಂಕ್ಸ್ ಬ್ರೇಕ್ ನನಗೆ, ಹೋಗಿ ಒಮ್ಮೆ ದನವನ್ನು ಚೇಂಜ್ ಮಾಡಿ ಬಂದು ಚಹಾ ಕುಡಿದಿದ್ರೆ ಕುಡಿಬೋದು, ಜ್ಯೂಸ್ ಕುಡಿಬೋದಿದ್ರೆ ಕುಡಿಬೋದು. ಸೊ ನಾನು ಇದನ್ನು ಕುಡಿತಿದ್ದೇನೆ. ಯಾವಾಗಲೂ ಗೊಬ್ಬರ ತೆಗೆಯುವಾಗ ಸಕ್ಕರೆ ನೀರು ಹಾಕಿ ಇದನ್ನು ಹಾಕಿಟ್ಕೊಂಡಿರ್ತೇನೆ ಅವಾಗ ಕುಡಿಲಿಕ್ಕೆ, ಬಾಯಾರಿಕೆ ಆದಾಗ ಸುಸ್ತಾದಾಗ ಎಲ್ಲ. ಸೊ ಇಲ್ಲೊಂದು ಚೊಂಬಲ್ಲಿ ತಂದಿಟ್ಕೊಂಡು ಅದಕ್ಕೆ ಮುಚ್ಚಿಟ್ಕೊಳ್ಳೋದು ಪ್ಲೇಟನ್ನು. ಸೊ ಇವತ್ತಿದು ಗೊಬ್ಬರ ತೆಗ್ದಾಗಿದೆ. ಈಗ ಮಧ್ಯಾಹ್ನ 12:30 ಆಯಿತು. ಸೊ ಈಗ ಅಕ್ಕಿ ಸ್ಟಾಪ್ ಮಾಡಿದ್ವಿ ನಾವು. ಈಗ ಒಂದು 60-70 ಬಟ್ಟಿ ಹೋಗಿದೆ ಗೊಬ್ಬರ. ಸೊ ಇನ್ನು ನಾಳೆ ಕೂಡ ತೆಗಿಲಿಕ್ಕೆ ಇರ್ಬೋದು, ನಾಡಿದ್ದು ಕೂಡ ಇರ್ಬೋದು. ಇವಾಗ ಸ್ಟಾಪ್ ಮಾಡಿ ಬಜವೆಲ್ಲ ಹಾಕಿ ಆಯಿತು. ಇನ್ನು ಕರುಗಳನ್ನು ತಂದು ಕಟ್ಟಿ ಹಾಕಬೇಕು. ಸ್ವಲ್ಪ ಹೊತ್ತಾದಮೇಲೆ ಸಾಂಬಾರು ಆದಮೇಲೆ ಮತ್ತೆ ದೊಡ್ಡವರನ್ನು ಕರ್ಕೊಂಡು ಬರಬೇಕು. ನಂಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆಯಿತಾ, ನಿಮ್ಮ ಮನೆಯಲ್ಲಿ ಸಹ ನೀವು ಗೊಬ್ಬರ ತೆಗಿತೀರಾ ಅಂತ. ಯಾಕಂದರೆ ಯಾರು ಕೂಡ ಗೊಬ್ಬರ ತೆಗಿಲಿಕ್ಕೆ ಬರುವುದಿಲ್ಲ, ಯಾಕಂದರೆ ವಾಸನೆ ಹಾಗೆ ಹೀಗೆ ಅಂಥೇಳಿ. ಸೊ ನಿಮ್ಮ ಮನೆಯಲ್ಲಿ ನೀವು ಯಾರಾದರೂ ತೆಗಿತಿದ್ರೆ ಒಂದು ಥಮ್ಸ್ ಅಪ್ ಕೊಡಿ ಆಯಿತಾ ನನಗೆ ಕಮೆಂಟ್ ಬಾಕ್ಸಲ್ಲಿ. ನೋಡಿ ಇವರಿಬ್ಬರನ್ನು ನೋಡಿ, ಎಷ್ಟು ಚೆಂದ ಅಲ್ಲ.
ಆ್ಯಕ್ಚುಲಿ ಬೆಕ್ಕು ಮತ್ತು ನಾಯಿ ಜೊತೆಲೆ ಆಡಬಾರ್ದು ಅಂತೆಲ್ಲ ಹೇಳ್ತಾರೆ. ನನಗೆ ಅದರ ಮೇಲೆಲ್ಲ ನಂಬಿಕೆ ಇಲ್ಲ. ಇವರಿಬ್ಬರು ಚೆನ್ನಾಗಿದ್ದರೆ ಆಯಿತು ಅಷ್ಟೇ. ಅವನಿಗೆ ಇವನಂದರೆ ಇಷ್ಟ, ಇವನಿಗೆ ಅವನಂದರೆ ಇಷ್ಟ. ಬೆಸ್ಟ್ ಫ್ರೆಂಡ್ಸ್ ಇಬ್ಬರು ಕೂಡ. ನಾನು ಯಾಕೆ ದೂರ ಮಾಡಲಿ ಅವರಿಬ್ಬರನ್ನ ಅಲ್ವಾ? ಗುಂಡಣ್ಣ, ಶನ್ನು ಗುಂಡಣ್ಣ, ಟಿಂಕಿ ಗುಂಡಣ್ಣ. ಸಂಜೆದು ಟೀ ಕುಡ್ದಾಯ್ತು. ಇವಾಗ ಹುಲ್ಲಿಗೆ ಹೋಗ್ತಾ ಇದ್ದೇನೆ. ಹುಲ್ಲಿಗೆ ಹೋಯ್ತು ನಾನೊಬ್ಳೆ. ಟಿಂಕಿ ಕುರೆ ಎದುರು ಹೋಗಿ ಆಗಿದೆ. ಶನಕ ಬಂದಿಲ್ಲ, ಅವನು ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ. ಇಲ್ಲಿ ಬಂದಾಗ ಯಾರು ಸಿಕ್ಕಿದ್ರು ನೋಡಿ, ನನ್ನ ಅಂಜು. ಅಂಜು, ಅಂಜು ಬಾ. ಅಂಜು ಆಯಿತು. ಹುಲ್ಲು ಕಟ್ಟಿಟ್ಟು ಸ್ಪಿಂಕ್ಲರ್ ಒಂದು ಚೇಂಜ್ ಮಾಡಿ ಬಂದೆ. ಅಪ್ಪ ಹಾಳೆ ಕಡಿಲಿಕ್ಕೆ ತೋಟಕ್ಕೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಹುಲ್ಲು ತೊಗೊಂಡು ಬರಬೇಕು. ಇವತ್ತಿನ ದನದ ಕೆಲಸ ಎಲ್ಲ ಆಯಿತು. ಸೊ ನಿಮಗೆ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲೇರೋ ಬೆಲ್ ಐಕನ್ ನೋಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿ ಅಂದರೆ @ ಅನುಷಾ ಕೃಷ್ಣಕಾಂತ ಫಾಲೋ ಮಾಡಿ. ಸಿಗುವ ನಾಳಿನ ವಿಡಿಯೋದಲ್ಲಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್.